ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 142ನೇ ಜಯಂತ್ಯೋತ್ಸವ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಸಮಿತಿ ಕಲ್ಬುರ್ಗಿ ವತಿಯಿಂದ ಆಚರಣೆ ಹಾರಕುಡ ಸಂಸ್ಥಾನ ಹಿರೇಮಠದ ಡಾಕ್ಟರ್ ಚಂದವೀರ್ ಶಿವಾಚಾರ್ಯರ 55ನೇ ಹುಟ್ಟುಹಬ್ಬ ವಿಷಯವಚನ ಸಂಪುಟಗಳ ಬಿಡುಗಡೆ 55 ಸಾಧಕರಿಗೆ ಶ್ರೀ ಚನ್ನರತ್ನ ಪ್ರಶಸ್ತಿ ಪ್ರದಾನ ಇಂದು ಇಂದಿರಾ ಗಾಂಧಿ ಪುಣ್ಯಸ್ಮರಣೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಜಯಂತ್ಯೋತ್ಸವ ಕಲ್ಬುರ್ಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕ್ರಮದ ಆಯೋಜನೆ ಕಲ್ಬುರ್ಗಿಯಲ್ಲಿ ನಡೆಯುತ್ತಿರುವ ಜ್ಯೂರೋ ಸ್ಪರ್ಧೆ ಗುರುಪಾದೇಶ್ವರ ಕಾಲೇಜಿನ ವಿದ್ಯಾರ್ಥಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಎಪಿಸಿಆರ್ ಕಲ್ಬುರ್ಗಿ ಯೂನಿವರ್ಸಿಟಿಯಿಂದ ಆರ್ಟಿಐ ಎಕ್ಸಿಬಿಷನ್ ಐ ಸೆಮಿನಾರ್ ಸಿದ್ಧಾರ್ಥ ಲಾ ಕಾಲೇಜಿನಲ್ಲಿ ನವೆಂಬರ್ 4 ಮತ್ತು 5 ರಿಂದ ಆಯೋಜನೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸಪ್ನಾ ಬುಕ್ ಹೌಸ್ ನಿಂದ ಭಾರಿ ರಿಯಾಯಿತಿ ಕನ್ನಡ ಪುಸ್ತಕಗಳ ಖರೀದಿಯ ಮೇಲೆ ಶೇಕಡಾ 10 ರಿಂದ 20%ವರೆಗೆ ರಿಯಾಯಿತಿ ಶ್ರೀ ಸೇವಾಲಾಲ್ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಕುಸ್ನೂರ್ ತಾಂಡಾದ ವತಿಯಿಂದ ಕಾರ್ಯಕ್ರಮದ ಆಯೋಜನೆ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಶ್ವಿನಿ ಅಂಕೆಸರಟ್ಗಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ 142ನೇ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಸಮಿತಿ ಕಲ್ಬುರ್ಗಿಯ ವತಿಯಿಂದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಬಾಯಿ ಪಟೇಲ್ ರವರ ಜಯಂತ್ಯೋತ್ಸವವನ್ನು ದಿನಾಂಕ 31/10/2017 ರಂದು ಬೆಳಗ್ಗೆ 9:30ಕ್ಕೆ ಕಲ್ಬುರ್ಗಿ ನಗರದ ಸರ್ದಾರ್ ವಲ್ಲಭಬಾಯಿ ಪಟೇಲ್ ವೃತ್ತದಲ್ಲಿ ಜರುಗಿತು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಈ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ನಮಗೆ ಸ್ವಾತಂತ್ರ್ಯ ತಂದು ಕೊಡೋದಷ್ಟೇ ಅಲ್ಲ ಇವತ್ತು ಸ್ವಾತಂತ್ರ್ಯದ ನಂತರ ಯಾವುದೇ ಒಂದು ಮಹತ್ವದ ಒಂದು ಸಾಧನೆಯನ್ನ ಅಂದಿನ ಸರ್ಕಾರ ಮಾಡಿದೆ ಅಂತಂದ್ರೆ ಅದು ಭಾರತವನ್ನ ಅಖಂಡ ರೂಪದಲ್ಲಿ ತರಲಿಕ್ಕೆ ಕಾರಣೀಭೂತರಾದವರು ಮತ್ತೆ ಯಾರು ಅಲ್ಲ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಬಹುಶಃ ಅವರ ಒಂದು ದೃಢ ಮನಸ್ಸು ಇರಲಿಲ್ಲ ಅಥವಾ ಆ ಒಂದು ಕಾರ್ಯವನ್ನ ಅವರು ಮಾಡಿರಲಿಲ್ಲ ಅಂತಂದ್ರೆ ನಮ್ಮ ದೇಶ ಭಾರತ ದೇಶ ನೂರಾರು ರಾಜಮಂತನಗಳಲ್ಲಿ ಅಥವಾ ಸಾವಿರಾರು ತುಕಡಿಗಳನ್ನ ಆಗ್ತಿತ್ತು ಅನ್ನುವಂತ ಭಯ ಇವತ್ತು ನಮ್ಮ ಕಾಣ್ತಾ ಅಂದು ಕಾಣ್ತಿತ್ತು ಅವರು ಜಾಣತನದಿಂದ ಅದು ದಂಡ ಭೇದ ಎಲ್ಲವನ್ನು ಉಪಯೋಗಿಸಿ ಅವರು ಈ ದೇಶವನ್ನ ಅಖಂಡ ರೂಪದಲ್ಲಿ ತಂದುಕೊಟ್ಟಿದ್ದಾರೆ ಅದರ ಒಂದು ದೊಡ್ಡ ಅನುಭವ ಮತ್ತಾರಿಗೂ ಅಲ್ಲ ಹೈದರಾಬಾದ್ ಕರ್ನಾಟಕದ ಭಾಗದ ಜನತೆಗೆ ನಮಗಾಗಿದೆ ನಾವು ಒಂದು ವರ್ಷ ಒಂದು ತಿಂಗಳು ಎರಡು ದಿನದ ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ತು ಇವತ್ತು ಅದರ ಒಂದು ಪರಿಣಾಮ ನಾವು ವಿಮೋಚನಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನಮ್ಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರಲ್ಲ ಅಂತಂದು ಹೇಳಿ ಇದೇ ದಿನ ಅಕ್ಟೋಬರ್ 31 ಅವರು ಜನ್ಮದಿನ 1998ರಲ್ಲಿ ಈ ಪುತ್ಥಳಿ ಅನಾವರಣವನ್ನು ಮಾಡಿದ್ದೇವೆ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತೆ ದುರ್ದೈವದ ಸಂಗತಿ ನಮ್ಮ ದೇಶದಲ್ಲೇ ನಾವು ವಿಮೋಚನಾ ದಿನಾಚರಣೆ ಸೆಪ್ಟೆಂಬರ್ 17 1998ರಲ್ಲಿ ಈ ಪುತ್ಥಳಿಯನ್ನು ಅನಾವರಣ ಆಗಬೇಕಾಗಿತ್ತು ಆದರೆ ಬೇರೆ ಬೇರೆ ಕಾರಣದಿಂದ ನಾನಾ ಥರದ ಸಮಸ್ಯೆಗಳಿಂದ ಸಮಸ್ಯೆ ಉಂಟು ಮಾಡಿದ್ರು ಆ ಕಾರಣಕ್ಕಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಉಕ್ಕಿನ ಮನುಷ್ಯನ ಒಂದು ಪುತ್ಥಳಿಯನ್ನು ನಾವು ತಡವಾಗಿ ಅನಾವರಣ ಮಾಡಬೇಕಾಯಿತು ಆದರೂ ಕೂಡ ದೇರಾಯ ದುರುಸ್ತಾಯೆ ಅಂದು ಮಾನ್ಯ ಅಂದಿನ ಉಪಮುಖ್ಯಮಂತ್ರಿಗಳಾದಂಥ ಉಕ್ಕಿನ ಮನುಷ್ಯ ಆದಂಥ ಎಲ್ ಕೆ ಅದ್ವಾನಿ ಅವರು ಬಂದು ಆ ಪುತ್ಥಳಿಯನ್ನು ಅನಾವರಣವನ್ನು ಮಾಡಿದ್ದಾರೆ ಈ
ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಶರಣ್ ಕುಮಾರ್ ಮೋದಿ, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಪಿ ಸುನಿಲ್ ಕುಮಾರ್, ಬಾಗನಗೌಡ ಪಾಟೀಲ್ ಸಂಕನೂರ್, ಶಶಿಲ್ ಜಿ ನಮೋಶಿ, ಮಾರುತಿರಾವ್ ಡಿ ಮಾಲೆ, ಲಕ್ಷ್ಮಣ್ ದಸ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಲ್ಲದೆ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ರವರ 142ನೇ ಜಯಂತ್ಯೋತ್ಸವದ ಅಂಗವಾಗಿ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಸ್ಮಾರಕ ಪ್ರೌಢಶಾಲೆಯ ವತಿಯಿಂದ ಶಾಲೆಯ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಶಿಕ್ಷಕ ವೃಂದ ಮತ್ತು ಸ್ಕೌಟ್ ಅಂಡ್ ಗೈಡ್ಸ್ ಮಕ್ಕಳು ಸೇರಿ ಮುಂಜಾನೆ 7 ಗಂಟೆಗೆ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ವೃತ್ತಕ್ಕೆ ತೆರಳಿ ಬೃಹತ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ರಾಷ್ಟ್ರಗೀತೆಯೊಂದಿಗೆ ಗೌರವವನ್ನು ಸೂಚಿಸಿದರು. ಅದೇ ರೀತಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ರವರ ಜನ್ಮದಿನದ ಪ್ರಯುಕ್ತ ಎಸ್ವಿಪಿ ವೃತ್ತದಲ್ಲಿ ಇಎಸ್ಐಸಿ ವಿದ್ಯಾರ್ಥಿಗಳಿಂದ ರಾಷ್ಟ್ರೀಯ ಏಕತಾ ದಿನ ರ್ಯಾಲಿಯನ್ನು ನಡೆಸಲಾಯಿತು. ಹಾರ್ಕೋಡ್ ಸಂಸ್ಥಾನ ಹಿರೇಮಠದ ಡಾಕ್ಟರ್ ಚಂದವೀರ ಶಿವಾಚಾರ್ಯರ 55ನೇ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ವಚನ ಸಾಹಿತ್ಯ ಜೀವಪರವಾದ ನಿಲುವು ಹೊಂದಿದ್ದು ಮನುಕುಲದ ಕಲ್ಯಾಣಕ್ಕೆ ಬೇಕಾದ ಎಲ್ಲ ಅಂಶಗಳನ್ನು ಒಳಗೊಂಡಿದೆ ಎಂದು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಚ್ ಎಂ ಮಹೇಶ್ವರಯ್ಯ ಹೇಳಿದ್ದಾರೆ. ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಇಂದು ಹಮ್ಮಿಕೊಂಡಿದ್ದ ಹಾರಕೂಡ ಸಂಸ್ಥಾನ ಹಿರೇಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ 55ನೆಯ ಹುಟ್ಟುಹಬ್ಬ ಹಾಗೂ ವಿಷಯ ವಚನ ಸಂಪುಟಗಳ ಅವಲೋಕನ, ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಮತ್ತು ಕಲ್ಯಾಣ ನಾಡಿನ 55 ಸಾಧಕರಿಗೆ ಶ್ರೀ ಚನ್ನರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರು ಗ್ರಂಥಗಳನ್ನು ಲೋಕಾರ್ಪಣೆಗೊಳಿಸಿದರು. ಈ ಸಮಾರಂಭದ ಅಧ್ಯಕ್ಷತೆಯನ್ನ ರಾಜ್ಯಸಭಾ ಸದಸ್ಯರಾದ ಬಸವರಾಜ್ ಪಾಟೀಲ್ ಸೇಡಂ ಅವರು ವಹಿಸಿದರು. ವಿಷಯ ವಚನ ಸಂಪುಟಗಳ ಸಂಪಾದಕರಾದ ಡಾಕ್ಟರ್ ಸಂಗಮೇಶ್ ಸೌದತ್ತಿಮಠ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಹಾರಕೂಡ ಸಂಸ್ಥಾನ ಹಿರೇಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಿದರು. ಮಾಜಿ ಸಚಿವರಾದ ರೇವುನಾಯ್ಕ ಬೆಳಂಗಿ ಅವರು ಹಾರಕೂಡ ಶ್ರೀ ಪುಸ್ತಕ ಮಳಿಗೆಯವರು ಹೊರತಂದ 2018ರ ದಿನದರ್ಶಿಕೆಯನ್ನು ಬಿಡುಗಡೆ ಮಾಡಿದರು.
ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ರಾಜಕುಮಾರ್ ಪಾಟೀಲ್ ತೇಲ್ಕೂರ್, ಡಾಕ್ಟರ್ ಅಲೋಕ್ ಪಾಟೀಲ್, ಡಾಕ್ಟರ್ ಉಮಾದೇವಿ ಎಸ್ ಬಮ್ಮಣ್ಣವರ್ ವೇದಿಕೆ ಮೇಲಿದ್ದರು. ಪ್ರೊಫೆಸರ್ ಜಿಎಸ್ ಮಾಲಿ ಪಾಟೀಲ್ ಸ್ವಾಗತಿಸಿದರು. ಡಾಕ್ಟರ್ ಶರಣಪ್ಪ ಕವಡೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ಡಾಕ್ಟರ್ ಸಿದ್ದಣ್ಣ ಎಂ ಕೊಳ್ಳಿ ವಂದಿಸಿದರು. ಗುರುಲಿಂಗಯ್ಯ ಸ್ವಾಮಿ ಹಿತ್ತಲ್ ಶಿರೂರ್ ಪ್ರಾರ್ಥನೆ ಗೀತೆಯನ್ನು ಹಾಡಿದರು. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದಿರಾಗಾಂಧಿ ಪುಣ್ಯಸ್ಮರಣೆ ಹಾಗೂ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜಯಂತ್ಯೋತ್ಸವ ಜರುಗಿತು. ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ದಿವಂಗತ ಇಂದಿರಾ ಗಾಂಧಿಯವರ ಪುಣ್ಯಸ್ಮರಣೆ ಹಾಗೂ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಇಂದಿರಾ ಗಾಂಧಿ ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಭಾವಚಿತ್ರಗಳಿಗೆ ಮಾಲಾರ್ಪಣೆಯನ್ನು ಮಾಡಿದರು. ಉಕ್ಕಿನ ಮನುಷ್ಯ ಅಂತಲೇ ಇವತ್ತು ಹೆಸರಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನಾಚರಣೆ ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕಿ ಈ ದೇಶ ಕಂಡಿರ್ತಕ್ಕಂಥ ಒಬ್ಬ ಅತ್ಯಂತ ಪ್ರತಿಭಾವಂತೆ ಪ್ರಧಾನಮಂತ್ರಿ ಈ ದೇಶದ ಮುಖ್ಯ ದಾರಿಗೆ ತಂದಿರತಕ್ಕಂಥ ಮಹಾನ್ ನಾಯಕಿಯಾಗಿರ್ತಕ್ಕಂಥ ಇಂದಿರಾ ಗಾಂಧಿಯವರ ಇವತ್ತು ಪುಣ್ಯತಿಥಿ ಇವತ್ತು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇವರಿಬ್ಬರು ಮಹಾನ್ ನಾಯಕರು ನಮ್ಮ ದೇಶ ಕಟ್ಟುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಈ ದೇಶದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರ. ಮಹಾತ್ಮ ಗಾಂಧಿಯವರು ಅವರ ನೇತೃತ್ವದಲ್ಲಿ ಪಂಡಿತ್ ಜವಾಹರಲಾಲ್ ನೆಹರು ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಗಾಂಧೀಜಿಯ ಎರಡು ಕಣ್ಣುಗಳಾಗಿ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂಥ ಈ ಇಬ್ಬರು ನಾಯಕರು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ಯಶಸ್ವಿಯಾದ ಮೇಲೆ ಇವತ್ತು ಜವಾಹರಲಾಲ್ ನೆಹರು ಅವರು ಈ ದೇಶದ ಪ್ರಧಾನಮಂತ್ರಿ ಆದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಉಪಪ್ರಧಾನಿಯಾಗಿ ಗೃಹ ಸಚಿವರಾಗಿ ಈ ದೇಶವನ್ನು ಈ ದೇಶದಲ್ಲಿರ್ತಕ್ಕಂಥ ಅನೇಕ ಸಣ್ಣ ಪುಟ್ಟ ಎಲ್ಲ ರಾಜರನ್ನು ಅವರು ಒಗ್ಗೂಡಿಸಿ ಈ ಅಖಂಡ ಭಾರತದ ಕಲ್ಪನೆಗೆ ಒಂದು ಕಾಯಕಲ್ಪ ಕೊಟ್ಟಿರ್ತಕ್ಕಂಥ ಮಹಾನ್ ನಾಯಕರಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಈ ದೇಶದ ಸ್ವಾತಂತ್ರ್ಯದ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯದ ನಂತರ ಈ ದೇಶದ ಐಕ್ಯತೆ ಈ ದೇಶದ ಸ್ವಾಭಿಮಾನ ಈ ದೇಶಕ್ಕೆ ಸರಿಯಾಗಿರ್ತಕ್ಕಂಥ ದಿಕ್ಕು ಕೊಟ್ಟಿರ್ತಕ್ಕಂಥವರಲ್ಲಿ ಇವತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪಾತ್ರ ಭಾಳ ದೊಡ್ಡದಿದೆ. ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಭಾಗದ ಇತಿಹಾಸವನ್ನು ನೋಡಿದಾಗ ಇವತ್ತು ನಮಗೆ ಒಂದು ವರ್ಷ ತಡವಾಗಿ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಬಹಳ ದಿಟ್ಟ ನಿಲುವು ಮತ್ತು ಜವಾಹರಲಾಲ್ ನೆಹರು ಅವರ ದೃಢ ಸಂಕಲ್ಪ ಈ ಭಾಗಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ದೊಡ್ಡ ಪಾತ್ರ ಇದೆ. ಹಾಗಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ನಾವೆಂದೂ ಮರೆಯುವಂತಿಲ್ಲ, ಈ ದೇಶದ ಜನ ಮರೆಯುವಂತಿಲ್ಲ. ಈ ದೇಶದ ಇತಿಹಾಸದ ಸುವರ್ಣಾಕ್ಷರಗಳಲ್ಲಿ ಇವತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಹೆಸರನ್ನು ನಾವೆಲ್ಲ ಬರೆದಿಟ್ಟಿದ್ದೀವಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಈ ಉಪಪ್ರಧಾನಿಯಾಗಿ ಮತ್ತು ಗೃಹ ಮಂತ್ರಿಗಳಾಗಿ ಸಾಕಷ್ಟು ಭಾರತದ ಏಕತೆಗೆ ಅವರು ಭಾಳ ಶ್ರಮ ವಹಿಸಿದ್ದಾರೆ. ಅದರಂತೆ ಮಾಜಿ ಪ್ರಧಾನಮಂತ್ರಿಗಳಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶದಲ್ಲಿ ಹಾಕಿಕೊಟ್ಟಿರ್ತಕ್ಕಂಥ ಸಾಕಷ್ಟು ಬದಲಾವಣೆಗಳನ್ನು ಅವರು ತಂದಿದ್ದಾರೆ. ಅವರು ಗರೀಬಿ ಹಟಾವಂತ ಮಾಡಿದರು ಮತ್ತು ಬ್ಯಾಂಕ್ ರಾಷ್ಟ್ರೀಯ ಏಕೀಕರಣ ಮಾಡಿದರು. ಸಾಕಷ್ಟು ಸಾಧನೆಗಳನ್ನು ಮಾಡಿ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಅವರ ಕೊಡುಗೆ ಬಹಳ ದೊಡ್ಡದಾಗಿದೆ. ಈ ಸಂದರ್ಭದಲ್ಲಿ ಡಿಸಿಸಿ ಅಧ್ಯಕ್ಷ ಜಗದೇವ್ ಗುತ್ತೆದಾರ್ ಸೇರಿದಂತೆ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಗುರುಪಾದೇಶ್ವರ ಕಾಲೇಜಿನ ವಿದ್ಯಾರ್ಥಿ ಜೂಡೋ ಸ್ಪರ್ಧೆಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರಿನವರಿಂದ ಕಲಬುರಗಿಯಲ್ಲಿ ನಡೆದ ರಾಜ್ಯ ಮಟ್ಟದ ಜೂಡೋ ಸ್ಪರ್ಧೆಯಲ್ಲಿ ಕಲಬುರಗಿ ನಗರದ ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿ ವಿಜ್ಞಾನ ವಿದ್ಯಾರ್ಥಿಯಾದ ಶರಣಬಸಪ್ಪ ಸಣಮನಿ ಅವರು ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನ ಪಡೆದು ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿರುವುದು ಕಲಬುರಗಿ ಜಿಲ್ಲೆಗೆ ಹೆಮ್ಮೆ ತಂದಿದೆ ಎಂದು ಗುರುಪಾದೇಶ್ವರ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಪ್ರೊಫೆಸರ್ ಎಂಬಿ ಅಂಬಲಗಿ ಅವರು ವಿದ್ಯಾರ್ಥಿಗೆ ಸನ್ಮಾನಿಸಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಯು ಪ್ರತಿಭಾವಂತನಾಗಿದ್ದು ಮೇಲಾಗಿ ಅತ್ಯಂತ ಬಡವನಾಗಿರುವುದರಿಂದ ಈತನಿಗೆ ಕಾಲೇಜು ಸಂಪೂರ್ಣ ಉಚಿತ ಪ್ರವೇಶ ನೀಡಿದ್ದು ಮತ್ತು ಈ ವಿದ್ಯಾರ್ಥಿ ನೀಟ್ ಪರೀಕ್ಷೆ ಮುಖಾಂತರ ಮೆಡಿಕಲ್ಗೆ ಹೋಗಲಿ ಎಂದು ಹಾರೈಸಿದರು.
ಸುರೇಶ್ ನಾಟಿಕರ್ ದ್ವಿತೀಯ ಪಿಯುಸಿ ವಿಜ್ಞಾನದ ವಿದ್ಯಾರ್ಥಿ 50 ಕೆಜಿ ವಿಭಾಗದಲ್ಲಿ ರಾಜ್ಯಕ್ಕೆ 3ನೇ ಸ್ಥಾನ ಪಡೆದಿರುವುದು ನಮಗೆ ಅತೀವ ಸಂತೋಷ ತಂದಿದೆ ಎಂದರು. ಕಲಬುರಗಿ ಜಿಲ್ಲೆಯಿಂದ ಕೇವಲ 2 ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಕಾಲೇಜಿನ 2 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಸ್ಪರ್ಧಿಸಿ ಗುರುಪಾದೇಶ್ವರ ಕಾಲೇಜಿನ 2 ವಿದ್ಯಾರ್ಥಿಗಳು ರಾಜ್ಯಕ್ಕೆ ದ್ವಿತೀಯ ಮತ್ತು ತೃತೀಯ ಸ್ಥಾನಕ್ಕೆ ಆಯ್ಕೆಯಾಗಿರುವುದನ್ನು ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಉಪನ್ಯಾಸಕ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ. ನಾವು ಕನಸು ಮನಸ್ಸಲ್ಲಿ ನಾವು ನೆನೆಸಿದ್ದಲ್ಲ ಮತ್ತು ವಿದ್ಯಾರ್ಥಿಗಳು ಕೂಡ ಗೊತ್ತಿರಲಿಲ್ಲ. ಕಾರಣ ಈ ಜೂಡು ಅಂತಕ್ಕಂಥ ಆಟ ನಮ್ಮ ಭಾಗದಲ್ಲಿ ಯಾರಿಗೂ ಗೊತ್ತಿಲ್ಲ. ಬಹಳಷ್ಟು ವಿದ್ಯಾರ್ಥಿಗಳು ಸ್ಟಾಪ್ ಇಟ್ಟ ಅಂತ ಇದರಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಅವ್ರ ಇಂಟ್ರೆಸ್ಟ್ ನಮ್ಮ ಇಂಟ್ರೆಸ್ಟ್ ಅದಕ್ಕಿಂತ ಅವ್ರ ಇಂಟ್ರೆಸ್ಟ್ ಮ್ಯಾಗ ಈ ಇಬ್ಬರು ಆಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸೆಲೆಕ್ಷನ್ ಆಗಿ ರಾಜ್ಯ ಮಟ್ಟದಲ್ಲಿ ಇನ್ನೇನು ಕಲಬುರಗಿ ನಡೆಯಿತು. ಈ ರಾಜ್ಯ ಮಟ್ಟದಲ್ಲಿ ಇಬ್ಬರು ಒಬ್ಬ ವಿದ್ಯಾರ್ಥಿ ಶರಣ ಬಸಪ್ಪ ಅಂತಕ್ಕಂಥ ವಿದ್ಯಾರ್ಥಿ ರಾಜ್ಯಕ್ಕೆ ಸೆಕೆಂಡ್ ಪ್ರೈಸ್ ಅನ್ನು ಕೊಡ ನಾವು ಮುಂಜಾನೆ ಹೋದವ 11 ರಿಂದ ಕೋಣ ಸುಮಾರು 9 ತನಕ ನಾನು ಇದ್ದೀನಿ. ಅವನಿಗೆ ಸ್ವಲ್ಪ ದಬ್ಬು ಬಂದಿರಲಿಲ್ಲ ಅಂದ್ರೆ ಅವ್ನು ಫಸ್ಟೇ ಪ್ರೈಸ್ ಕೊಡ್ತಿಲ್ಲ. ಯಾಕೆ ನಾನು ಆಟ ನೋಡಿದ್ದೀನಿ, ಬಹಳ ಟಫ್ ಆಟ ಇದೆ. ಇಂಥ ಇದರಲ್ಲಿ ಇಡೀ ರಾಜ್ಯಕ್ಕೆ 2ನೇ ಸ್ಥಾನ ಕೂಡ ತಗೊಂಡು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಡೀತದ ದಿಲ್ಲಿಯಲ್ಲಿ ನಡೀತದೋ ಗೊತ್ತಿಲ್ಲ. ಆ ಒಂದು ಸ್ಪರ್ಧೆಗೆ ಆತ ಸೆಲೆಕ್ಷನ್ ಆಗಿದ್ದ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥ ಸಭೆಗೆ ಅಥವಾ ಈ ಒಂದು ಸ್ಪೋರ್ಟ್ಸಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಹೋಗ್ತಾರಂತಕ್ಕಂಥ ಬಗ್ಗೆ ಇಡೀ ನಮಗಲ್ಲ ಇಡೀ ಕಲಬುರಗಿ ಜಿಲ್ಲೆ. ಯಾಕಂದ್ರೆ ನಾವು ಕಲಬುರಗಿಯಲ್ಲಿರ್ತಕ್ಕಂಥ ಭಾಳ ಅತ್ಯುತ್ತ ಮಾಡುವಂಥ ದೊಡ್ಡ ಕಾಲೇಜುಗಳು ನೋಡ್ತೇವೆ, ಯಾವ ಕಾಲೇಜಿನಿಂದ ಕೂಡ ವಿದ್ಯಾರ್ಥಿಗಳಿಲ್ಲ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ, ನಿನ್ನೆ ಹೋದಾಗ ನಮಗೆ ಒಂದು ಮನೆ ಮಾತಾಡ್ತಾ ಇದ್ರು ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಮ್ಯಾನೇಜರ್. ಯಾವಾಗ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಸೆಕೆಂಡು ಥರ್ಡ್ ಬಂದಾಗ ಅವ್ರು ಅಟೆಂಡ್ಮೆಂಟೇ ಬರ್ತಾರೆ. ಅಂದರೆ ಇವ್ರನ್ನು ಕೂಡ ಮುಂದೆ ಚಲೋ ಆಗಲ್ಲ, ತಯಾರಾಗ್ತಾರಲ್ಲ ಅಂತಕ್ಕಂಥ ಭಾವನೆ. ಮತ್ತಷ್ಟೇ ಅಲ್ಲ, ವಿದ್ಯಾರ್ಥಿ ಬಗ್ಗೆ ನಿಮಗೆಲ್ಲ ಗೊತ್ತಿದೆ, ಶರಣ ಬಸಪ್ಪ ಅಂತಕ್ಕಂಥ ವಿದ್ಯಾರ್ಥಿಗೆ ನೇರವಾಗಿ ಮೆಡಿಕೇಷನ್ ಕೊಟ್ಟಿಲ್ಲ. ಅವ ಭಾಳ ಪರಿಸ್ಥಿತಿ ಗಂಭೀರದೆ ಅಂತಕ್ಕಂಥ ಭಾವನೆಯನ್ನು ಅನೇಕ ಜನರು ವ್ಯಕ್ತಪಡಿಸಿರೋದ್ರಿಂದ ಮತ್ತು ನೇರವಾಗಿ ಆತ ಮತ್ತು ಅವ್ರ ತಾಯಿ ನಮ್ಮ ಕಾಲೇಜಿಗೆ ಬಂದಿರೋದಾಗಿ ಅವಳು ಅಡ್ಮಿಷನ್ನ ಫ್ರೀಯಾಗಿ ಅಡ್ಮಿಷನ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷೆ ಜಗದೇವಿ ಅಂಬಲ್ಗಿ, ಕಾರ್ಯದರ್ಶಿಗಳಾದ ಗುರುಪ್ರಸಾದ್ ಅಂಬಲ್ಗಿ, ಪ್ರಾಚಾರ್ಯರಾದ ಪವಿತ್ರ ರೆಡ್ಡಿ, ಉಪನ್ಯಾಸಕರಾದ ಶಾಂತಯ್ಯ ಹಿರೇಮಠ್, ಶಿವಕುಮಾರ್, ರಾಚಪ್ಪ ರೋಳೆ, ಅಜಯ್ ಹೂಗಾಡೆ, ಶ್ರುತಿ, ಮಹಾಜನ್, ಶ್ವೇತಾ, ಜಗದೇವಿ, ರೂಪಾ ಮುಂತಾದವರಿದ್ದರು. ಎಬಿಸಿಆರ್ ಕಲಬುರಗಿ ಯೂನಿಟ್ ವತಿಯಿಂದ ಆರ್ಟಿಐ ಕುರಿತು ಎಕ್ಸಿಬಿಷನ್ ಅಂಡ್ ಸೆಮಿನಾರ್ ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿಯ ಸಿದ್ದಾರ್ಥ ಲಾ ಕಾಲೇಜಿನಲ್ಲಿ ನವೆಂಬರ್ 4 ಮತ್ತು 5 ರಂದು ಎಪಿಸಿಆರ್ ಕಲಬುರಗಿ ಯೂನಿಟ್ ವತಿಯಿಂದ ಆರ್ಟಿಐ ಎಕ್ಸಿಬಿಷನ್ ಮತ್ತು ಸೆಮಿನಾರ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಕೀಲರು ಹಾಗೂ ಎಪಿಸಿಆರ್ ಕಲಬುರಗಿ ಯೂನಿಟ್ನ ಅಬ್ದುಲ್ ಖದೀರ್ ಮಾಧ್ಯಮ ಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. 4 ಮತ್ತು 5 ನವೆಂಬರ್ ಎಪಿಸಿಆರ್ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಸೋಸಿಯೇಷನ್ ಎಕ್ಸಿಬಿಷನ್ ಆರ್ಟಿಐ सिद्धार्थ लॉ कॉलेज में जो है ना 2 दिन का जो है एग्जीबिशन रखा गया है. हमारा मकसद उसके ज़रिए से ये है कि लोगों के हकूक़ क्या हैं, लोगों को उससे वाकिफ करवाया जाए. इसी के पेश नज़र जो है ये प्रोग्राम यहाँ पर मुनक़िद हो रहा है. मैं जो तमाम लोग सुन रहे हैं उनसे मेरी अपील है कि इस सुनहरी मौके से जो है ना फ़ायदा उठाएँ और अपने हकूक़ की लड़ाई के लिए ರಹನುಮಾಯಿ ಹಾಸಿಲ್ ಕರ್ನೆ ಕಾ ಏಕ್ ಬೆಹತರೀನ್ ಮೌಕಾ. ಈ ಕಾರ್ಯಕ್ರಮವನ್ನ ಖ್ಯಾತ ಪತ್ರಕರ್ತರಾದ ಡಾಕ್ಟರ್ ಶ್ರೀನಿವಾಸ್ ಸಿರ್ನೂರ್ಕರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಪುಸ್ತಕಗಳ ಖರೀದಿಯ ಮೇಲೆ ಭಾರಿ ರಿಯಾಯಿತಿ ನೀಡಲಾಗುವುದು ಎಂದು ಸಪ್ನಾ ಬುಕ್ ಹೌಸ್ ತಿಳಿಸಿದೆ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸಪ್ನಾ ಬುಕ್ ಹೌಸ್ ಪ್ರಕಟಿಸಿರುವ ಕನ್ನಡ ಪುಸ್ತಕಗಳಿಗೆ ಶೇಕಡ 50 ಮತ್ತು ಇತರ ಪ್ರಕಾಶನದ ಪುಸ್ತಕಗಳಿಗೆ ಶೇಕಡ 10 ರಿಂದ 15 ರಿಯಾಯಿತಿ ನೀಡಲಾಗುವುದು. ಈ ರಿಯಾಯಿತಿಯು ನವೆಂಬರ್ 1 ರಿಂದ ನವೆಂಬರ್ 30 ರವರೆಗೆ ಕಲಬುರಗಿ ಸೇರಿದಂತೆ ಎಲ್ಲ ಸಪ್ನಾ ಪುಸ್ತಕ ಮಳಿಗೆಗಳಲ್ಲಿ ಜಾರಿಯಲ್ಲಿರುತ್ತದೆ ಎಂದು ಕಲಬುರಗಿ ಸಪ್ನಾ ಬುಕ್ ಹೌಸ್ ವ್ಯವಸ್ಥಾಪಕರಾದ ಮಹಾಂತೇಶ್ ಅವರು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಮ್ಮ ಸಪ್ನಾದ ಪ್ರಿಯ ಗ್ರಾಹಕರಿಗೆ ವಿಶೇಷವಾದ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷ ಇರುವಂತೆ ಈ ಸರನು ಬುಕ್ಗಳ ಮೇಲೆ 10 ರಿಂದ 15% ರಿಯಾಯಿತಿ ಕೊಡ್ತಾ ಇದ್ದೇವೆ. ಸಪ್ನಾ ಪಬ್ಲಿಕೇಶನ್ ಬುಕ್ಕಿಗೆ 50% ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಗ್ರಾಹಕರು 200 ರೂಪಾಯಿ ಮೌಲ್ಯದ ಪುಸ್ತಕ ಖರೀದಿ ಮಾಡಿದರೆ ಒಂದು ಸಪ್ನಾ ಕಡೆಯಿಂದ ಫ್ರೀಯಾಗಿ ಒಂದು ಮೆಂಬರ್ಶಿಪ್ ಕಾರ್ಡನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ 500 ರೂಪಾಯಿ ಮೌಲ್ಯಕ್ಕಿಂತ ಜಾಸ್ತಿ ಖರೀದಿ ಮಾಡಿದರೆ
ಅವರಿಗೆ ಒಂದು 50 ರೂಪಾಯಿ ಬೆಲೆ ಬಾಳುವ ಗಿಫ್ಟ್ ವೌಚರ್ ಅನ್ನು ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ನವೆಂಬರ್ ತಿಂಗಳಿನ ಪ್ರತಿ ಭಾನುವಾರದಂದು ವಿಶೇಷವಾದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದು ಮಕ್ಕಳಿಗಾಗಿ ಆಗಿರಬಹುದು ಪ್ರಿಯ ವಿದ್ಯಾರ್ಥಿಗಳಿಗೆ ಆಗಿರಬಹುದು ಅದೇ ರೀತಿಯಾಗಿ 19-11 ವಿಶೇಷವಾಗಿ ನವೆಂಬರ್ ತಿಂಗಳಿನ 19-11-2017 ಮತ್ತು 26-11-2017 ವಿದ್ಯಾರ್ಥಿಗಳಿಗಾಗಿ 19-11-12-2017 ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೇಗೆ ತಯಾರಿ ಮಾಡಬೇಕು ಅನ್ನೋದನ್ನು ಜ್ಯೋತಿ ಕಿರಣ್ ಅಕಾಡೆಮಿಯ ಮೂಲಕ ಇದು ಉಚಿತವಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಆ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಜ್ಯೋತಿ ಕಿರಣ್ ಅಕಾಡೆಮಿ ನಿರ್ದೇಶಕರಾದಂತ ಎನ್ಎಸ್ ಹಿರೇಮಠ ಮತ್ತು ಅವರ ಸಿಬ್ಬಂದಿ ವರ್ಗ ಅದೇ ರೀತಿಯಾಗಿ 26-11-2017 ನಾವು ನೆಟ್ ಸೆಟ್ ಟೆಟ್ ಎಕ್ಸಾಮ್ ಕುರಿತು ಇದಕ್ಕೆ ಯಾವ ರೀತಿ ಪ್ರಿಪರೇಷನ್ ಇರಬೇಕು ಇದಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದನ್ನ ನಾವು ಡಿಜೆ ಕೊಟ್ಟಿಮಠ ಸರ್ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೇವೆ ಡಿಜಿ ಕೊಟ್ಟಿಮಠ ಅವರು ತುಂಬಾ ಈ ನೆಟ್ ಸೆಟ್ ಅಲ್ಲಿ ಸೆಟ್ 24 ರಾಜ್ಯದ ಸೆಟ್ ಅನ್ನು ಅವರು ಬರೆದಿದ್ದಾರೆ ಇಂತ ಅನುಭವ ವ್ಯಕ್ತಿಯಿಂದ ನಾವು ಈ ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇದೊಂದು ನಾವು ಕಾರ್ಯಾಗಾರ ನಡೆಸಿಕೊಡ್ತಾ ಇದ್ದೇವೆ ಈ ಕಾರ್ಯಾಗಾರಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆಕೋಬೇಕು ಅಂತಂದು ಈ ಮಾಧ್ಯಮದ ಮೂಲಕ ನಮ್ಮ ವಿದ್ಯಾರ್ಥಿ ಬಂಧುಗಳಿಗೆ ಆಗಿರಬಹುದು ಸಪ್ನದ ಪ್ರಿಯ ಗಾಯಕರಾಗಿರಬಹುದು ನಾವು ತಿಳಿಸಿಕೊಡ್ತಾ ಇದ್ದೇವೆ ಈ ಮಾಧ್ಯಮ ಗೋಷ್ಠಿಯಲ್ಲಿ ಜ್ಞಾನಜ್ಯೋತಿ ಕೆರಿಯರ್ ಅಕಾಡೆಮಿಯ ಎಸ್ಎಸ್ ಹಿರೇಮಠ ಇದ್ದರು ಕುಸ್ನೂರ್ ತಾಣದ ವತಿಯಿಂದ ಶ್ರೀ ಸೇವಾಲಾಲ್ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಜರುಗಿತು ಕುಸ್ನೂರ್ ತಾಣದಲ್ಲಿ ಶ್ರೀ ಮಾತಾ ಜಗದಂಬಾ ಶ್ರೀ ಸೇವಾಲಾಲ್ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮ ಜರುಗಿತು ಗ್ರಾಮದಲ್ಲಿ ಬರುವಂಥ ಕುಸ್ನೂರು ತಾಂಡದ ಯಾಡಿ ಮರಿಯಮ್ಮ ಅವ್ರದ್ದು ಮೂರ್ತಿ ಸ್ಥಾಪನೆ ಹಾಗೂ ಸೇವಾಲಾರ್ ಅವ್ರ ಮೂರ್ತಿ ಸ್ಥಾಪನೆ ಈ ಮೆರವಣಿಗೆ ಮುಖಾಂತರ ಇಲ್ಲಿದು ಭವ್ಯವಾದ ಮೆರವಣಿಗೆ ತೊಗೊಂಡೋಗಿ ಜಗತ್ ಸರ್ಕಲ್ ಹಾಗೂ ಎಸ್ ಟಿ ಪಿ ಟಿ ಕ್ರಾಸ್ಲಿಂದ ನಮ್ಮ ಕುಸ್ನೂರಿಗೆ ಮೆರವಣಿಗೆ ಮುಖಾಂತರ ಹೋಗಿದ್ದಂತರ ತಾಯಿ ಜಗದಂಬ ಹಾಗೂ ಸೇವಾಲಾಲರ ಆಶೀರ್ವಾದದಿಂದ ಎಲ್ಲರೂ ಬಂಜಾರ ನಮ್ಮ ಎಲ್ಲ ಹಿರಿಯರು ನಾಯಕರು ಸಮಾಜದ ಎಲ್ಲ ಮುಖಂಡರು ಹಾಗೂ ಹಿರಿಯರು ಎಲ್ಲರೂ ಕಲ್ತು ಭವ್ಯ ಮೆರವಣಿಗೆಯಿಂದ ಕುಸ್ನೂರು ತಾಂಡವರ ಮೆರವಣಿಗೆ ಮುಖಾಂತರ ಹೋಗ್ತಾ ಇದ್ದು ಈ ಭವ್ಯ ಮೆರವಣಿಗೆಗೆ ಮಹಾರಾಷ್ಟ್ರದ ಪೌರಾದೇವಿ ಪೀಠಾಧಿಪತಿಗಳಾದ ಸಂತ ಶಿರೋಮಣಿ ಶ್ರೀ ಪೂಜ್ಯ ಗುರುವರ್ಯ ಡಾಕ್ಟರ್ ರಾಮರಾವ್ ಮಹಾರಾಜರು ಚಾಲನೆ ನೀಡಿದರು ಇವತ್ತು ಬಂಜಾರದ ಧರ್ಮಗುರುಗಳಾದ ಶ್ರೀ ಶ್ರೀ ಶಿವಲಾಲ್ ಮಹಾರಾಜರು ಮತ್ತು ಮಾತೆ ಜಗದಂಬೆಯ ಮೂರ್ತಿಯ ಪ್ರತಿಷ್ಠಾಪನೆ ಕುಸ್ನೂರು ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಭವ್ಯ ಮೆರವಣಿಗೆಯ ಪ್ರಕಾರ ಹೋಗ್ತಾ ಇದ್ದೀವಿ ಮುಂದೆ ಕುಸ್ನೂರು ತಾಂಡಕ್ಕೆ ಹೋಗಿ 5 ದಿನಗಳ ಪ್ರೋಗ್ರಾಮ್ ಇದೆ ತಾವೆಲ್ಲರೂ ಬರಬೇಕು ಗುಲ್ಬರ್ಗ ಬಂಜಾರ ಸಮಾಜದವರಿಗೆ ತಿಳಿಸೋದೇನೆಂದರೆ ತಾವೆಲ್ಲರೂ ಬಂದು ಕುಸ್ನೂರು ತಾಂಡದ ನಾವು ಮಾಡಿದ ಒಂದು ಸಣ್ಣ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಬೇಕೆಂದು ತಮ್ಮಲ್ಲಿ ಎಲ್ಲರಲ್ಲಿ ಕಳಕಳಿಯ ವಿನಂತಿ ಈ ಸಂದರ್ಭದಲ್ಲಿ ರಾಜು ಮಾನ್ ಸಿಂಗ್ ಚೌಹಾಣ್ ಕಿಶೋರ್ ಸಿ ರಾಠೋಡ್ ಶಿವಾಜಿ ಟಿ ರಾಠೋಡ್ ಸೇರಿದಂತೆ ಇತರರಿದ್ದರು ಇವತ್ತಿನ ನಮ್ಮ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ